గం గణపతయే నమః శ్రీ గురుభ్యో నమః హరిః ఓం నమస్కార. ಋಷಿಕುಮಾರ ಶೃಂಗಿಯಿಂದ ಶಾಪವನ್ನು ಪಡೆದಿದ್ದ ಪರೀಕ್ಷಿತ ತನ್ನ ಮೃತ್ಯು ಪ್ರಾಪ್ತವಾಗುವ ಮೊದಲು ಶುಕಮುನಿಗಳಿಂದ ಭಾಗವತವನ್ನು ಕೇಳಿದ್ದಾನೆ. ಈಗ ತಕ್ಷಕ ಸರ್ಪ ಪರೀಕ್ಷಿತನನ್ನು ಕೊಲ್ಲುವ ಉದ್ದೇಶದಿಂದ ಪರೀಕ್ಷಿತನ ಬಳಿಗೆ ಬರ್ತಾ ಇದೆ. ದಾರಿಯಲ್ಲಿ ಕಶ್ಯಪನೆಂಬ ಬ್ರಾಹ್ಮಣ ಆ ಸರ್ಪವನ್ನು ನೋಡುತ್ತಾನೆ. ಆ ಬ್ರಾಹ್ಮಣ ಸರ್ಪದ ವಿಷವನ್ನು ಹೋಗಲಾಡಿಸುವ ಚಿಕಿತ್ಸೆಯಲ್ಲಿ ಅತ್ಯಂತ ಪ್ರವೀಣ ಆಗಿರ್ತಾನೆ. ತಕ್ಷಕ ಆ ವಿಪ್ರನಿಗೆ ಬಹಳವಾದ ಹಣವನ್ನು ಕೊಟ್ಟು ಆತನು ಪರೀಕ್ಷಿತನ ಬಳಿಗೆ ಬರದಂತೆ ಆ ವಿಪ್ರನನ್ನು ಹಿಂದಿರುಗಿಸ್ತಾನೆ. ಇಷ್ಟ ಬಂದ ರೂಪವನ್ನು ಧರಿಸುವ ಸಾಮರ್ಥ್ಯವುಳ್ಳ ಆ ತಕ್ಷಕ ಸರ್ಪ ಬ್ರಾಹ್ಮಣನ ವೇಷದಲ್ಲಿ ಪರೀಕ್ಷಿತನ ಬಳಿಗೆ ಬಂದು ಪರೀಕ್ಷಿತನನ್ನ ಕಚ್ಚಿಬಿಡುತ್ತೆ. ರಾಜರ್ಷಿ ಪರೀಕ್ಷಿತನು ತಕ್ಷಕನ್ನು ಕಚ್ಚುವ ಮೊದಲೇ ಪರಬ್ರಹ್ಮನಲ್ಲಿ ಸ್ಥಿತನಾಗಿರುತ್ತಾನೆ. ಈಗ ತಕ್ಷಕನ ವಿಷಾಗ್ನಿಯಿಂದ ಅವನ ಶರೀರ ಸುಟ್ಟು ಹೋಗುತ್ತೆ. ತನ್ನ ಮೃತ್ಯು ಪ್ರಾಪ್ತವಾಗುವ ಮೊದಲು ಭಾಗವತವನ್ನ ಕೇಳಿದಂತಹ ವಿಷ್ಣುವಿನ ಭಕ್ತನಾದ ಪರೀಕ್ಷಿತನಿಗೆ ಸದ್ಗತಿ ಪ್ರಾಪ್ತ ಆಗತ್ತೆ. ದೇವತೆಗಳು, ಅಸುರರು, ಮನುಷ್ಯರು ಮೊದಲಾದ ಎಲ್ಲರೂ ಪರೀಕ್ಷಿತನ ಈ ಪರಗತಿಯನ್ನು ನೋಡಿ ವಿಸ್ಮಿತರಾಗ್ತಾರೆ. ದೇವ ದುಂದುಭಿಗಳು ಮುಳುಗುತ್ತವೆ. ಗಂಧರ್ವರು, ಅಪ್ಸರೆಯರು ಹಾಡ್ತಾರೆ. ದೇವತೆಗಳು ಸಾಧು ಸಾಧು ಭಲೆ ಭಲೆ ಅಂತ ಹೊಗಳುತ್ತಾರೆ, ಹೂವಿನ ಮಳೆಯನ್ನ ಸುರಿಸ್ತಾರೆ. ಆದೌ ದೇವಕಿ ದೇವಿ ಗರ್ಭಜನನಂ ಗೋಪೀ ಗುಹೆ ವರ್ಧನಂ ಮಾಯಾಪೂತನಿ ಜೀವಿತಾಪಹರಣಂ ಗೋವರ್ಧನೋದ್ಧಾರಣಂ ಕಂಸಚ್ಛೇದನ ಕೌರವಾದಿಹರಣಂ ಕುಂತಿಸುತಾಃ ಪಾಲನಂ ಏತದ್ ಭಾಗವತಂ ಪುರಾಣ ಕಥಿತಂ ಶ್ರೀಕೃಷ್ಣ ಲೀಲಾಮೃತಂ. ಹೀಗೆ ಒಂದು ನಾಲ್ಕಾರು ಮೊದಲು ಮಾತುಗಳನ್ನಾಡಿದ್ದೇನೆ. ಇದರಲ್ಲೇನಾದರೂ ತಪ್ಪುಗಳಿದ್ದರೆ ಅದನ್ನು ಮನ್ನಿಸಿ ಒಳ್ಳೆಯ ಜನ ಇದ್ರೆ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಲಿಸಿದ ಭಗವಂತನಿಗೆ ಸರ್ವ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.